हाय फ्रेंड्स, मस्त मग डॉट कॉम गे स्वागत। नानु अमर प्रसाद। ಏನಿದು 5th ಜನರೇಷನ್ ವಿಮಾನ, ಇದರ ತಾಕತ್ತೇನು, ಭಾರತದ ಬಳಿ ಇಂಥ ವಿಮಾನ ಇದೆಯಾ, ಇದ್ರೆ ಯಾವುದು, ಸದ್ಯಕ್ಕೆ ಭಾರತದ ಹತ್ರ ಇರೋ ಪ್ರಮುಖ ವಿಮಾನಗಳು ಯಾವ್ಯಾವು, ಎಲ್ಲವನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನೀವಿನ್ನು ಮಸ್ತ್ಮಗ ಡಾಟ್ ಕಾಮ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಮಗೆ ನೀವು ಸಪೋರ್ಟ್ ಮಾಡಿದ ಹಾಗಾಗುತ್ತೆ. 5th ಜನರೇಷನ್ ವಿಮಾನ ಅಂದ್ರೇನು ಫ್ರೆಂಡ್ಸ್? ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಜಗತ್ತಲ್ಲಿ ಸದ್ಯಕ್ಕಿರೋ ಅತ್ಯಂತ ಆಧುನಿಕ ವಿಮಾನ ಅಂದರೆ ಅದು 5ನೇ ತಲೆಮಾರಿನ ವಿಮಾನ. ಜಗತ್ತಲ್ಲಿ ಹೆಚ್ಚಿನವರು ಬಳಸ್ತಾ ಇರೋ 4ನೇ ತಲೆಮಾರು 4.5 ತಲೆಮಾರುಗಳಿಗಿಂತ ಜಾಸ್ತಿ ಅಡ್ವಾನ್ಸ್ಡ್ ಅಂದರೆ ಇದೇನೆ. ಇಂತಹ ವಿಮಾನಗಳನ್ನು ಶತ್ರು ರಾಷ್ಟ್ರಗಳ ರೆಡಾರ್ಗಳು ಕೂಡ ಪತ್ತೆ ಹಚ್ಚುವುದು ತುಂಬ ಕಷ್ಟ ಸಾಧ್ಯ ಇಲ್ಲ. ಲೇಸರ್ ನಿರ್ದೇಶಿತ ಸ್ಫೋಟಕಗಳನ್ನು ಕೂಡ ಇದರಿಂದ ಉಡಾಯಿಸಬಹುದು. ಮಿಂಚಿನ ವೇಗದಲ್ಲಿ ನುಗ್ಗಿ ದಾಳಿ ಮಾಡೋ ಈ ವಿಮಾನಗಳ ಟೇಕ್ ಆಫ್ ಲ್ಯಾಂಡಿಂಗ್ ಕೂಡ ತುಂಬ ಸುಲಭ. ಪ್ರತಿಕೂಲ ಹವಾಮಾನದಲ್ಲೂ ಕೂಡ ನಿಖರ ಹಾಗೂ ನಿಗದಿತ ಕಾರ್ಯಾಚರಣೆ ಮಾಡುವ ಸಾಮರ್ಥ್ಯ ಈ ವಿಮಾನಗಳಿಗಿದ್ದು, ಜಗತ್ತಿನ ರಕ್ಷಣಾ ಕ್ಷೇತ್ರದಲ್ಲಿ ಎಲ್ಲ ದೇಶಗಳ ಕಣ್ಣು ಕುಕ್ತಾ ಇವೆ. ಭಾರತದ ಬಳಿ ಇದೆಯಾ ಈ 5th ಜನರೇಷನ್ ವಿಮಾನ? ಸದ್ಯಕ್ಕೆ ಜಗತ್ತಿನ 3 ದೇಶಗಳು ಮಾತ್ರ ನಮ್ಮ ಹತ್ರ 5ನೇ ತಲೆಮಾರಿನ ವಿಮಾನಗಳು ಇವೆ ಅಂತ ಹೇಳಿಕೊಂಡಿವೆ. ಮೊದಲಿಗೆ ಜಗತ್ತಿನ ಸೂಪರ್ ಪವರ್ ಅಮೆರಿಕದ ವಿಚಾರಕ್ಕೆ ಬಂದರೆ, F-35 ಮತ್ತು F-22 ರ್ಯಾಪ್ಚರ್ ಹೆಸರಿನ ಎರಡು ರೀತಿಯ ಫೈಟರ್ ಜೆಟ್ಗಳು ಈ ಥರದವಿವೆ. ಲಾಕ್ಹೀಡ್ ಮಾರ್ಟಿನ್ ಈ ಎರಡು ಏರ್ಕ್ರಾಫ್ಟ್ಗಳ ನಿರ್ಮಾಪಕ ಕಂಪನಿ. ಅದರಲ್ಲಿ F-35 ಸದ್ಯಕ್ಕೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ಫೈಟರ್ ಜೆಟ್ ಅಂತ ಕರೆಸಿಕೊಂಡಿದೆ. ಅಮೆರಿಕ ತನ್ನ ನ್ಯಾಟೋ ರಾಷ್ಟ್ರಗಳಿಗೆ, ತನ್ನ ಮಿತ್ರರಿಗೆ ಬಿಟ್ಟರೆ ಇನ್ಯಾರಿಗೂ ಇದನ್ನು ಕೊಡೋದಿಲ್ಲ. ಏನು F-22 ರ್ಯಾಪ್ಚರ್, ಇದರ ಎಳ್ಳಷ್ಟು ಮಾಹಿತಿಯನ್ನು ಕೂಡ ಅಮೆರಿಕ ಯಾರಿಗೂ ಬಿಟ್ಕೊಟ್ಟಿಲ್ಲ. ವಿಮಾನದ ರಹಸ್ಯ ಮಾಹಿತಿಗಳು, ಟೆಕ್ನಾಲಜಿಗಳ ಸುರಕ್ಷತೆ ಕಾರಣಕ್ಕಾಗಿ ಇದನ್ನು ಬೇರೆ ಯಾರಿಗೂ ಮಾರಾಟ ಮಾಡಬಾರದು ಅಂತ ಅಮೆರಿಕದ ಸಂಸತ್ನಲ್ಲೇ ನಿರ್ಧಾರ ಮಾಡಲಾಗಿದೆ. ಇನ್ನು ರಷ್ಯಾ ಕೂಡ ನಮ್ಮ ಹತ್ರ Su-57 ಹೆಸರಿನ 5ನೇ ತಲೆಮಾರಿನ ವಿಮಾನ ಇದೆ ಅಂತ ಹೇಳಿಕೊಂಡಿದೆ. ರಷ್ಯಾ ಕೂಡ ಇದನ್ನು ಯಾರಿಗೂ ಮಾರಾಟ ಮಾಡೋಕ್ಕೆ ಹೋಗಿಲ್ಲ. ಸಿರಿಯಾ ಕದನದ ಸಂದರ್ಭದಲ್ಲಿ ಇದನ್ನು ಯೂಸ್ ಮಾಡಿದ್ದೀವಿ ಅಂತ ರಷ್ಯಾ ಒಪ್ಕೊಂಡಿದೆಯಾದರೂ ಕೂಡ ಯುಕ್ರೇನ್ನಲ್ಲಿನ ಬಳಕೆಯ ಬಗ್ಗೆ ಸ್ಪಷ್ಟವಾಗಿ ಇನ್ನೂ ಕೂಡ ಮಾಹಿತಿ ಇಲ್ಲ. ಈ Su-57 ಕೂಡ ಮಲ್ಟಿರೋಲ್ ಏರ್ಕ್ರಾಫ್ಟ್ ಆಗಿದ್ದು, ರಷ್ಯಾ ಹತ್ರ ಇರೋ ದಿ ಬೆಸ್ಟ್, ದಿ ಪವರ್ಫುಲ್ ಫೈಟರ್ ಜೆಟ್ ಅಂತ ಗುರುತಿಸಲಾಗಿದೆ. ಇನ್ನು ಜಗತ್ತಲ್ಲಿ ಸದ್ಯಕ್ಕೆ 5th ಜನರೇಷನ್ ವಿಮಾನ ಇಟ್ಕೊಂಡಿರೋ 3ನೇ ದೇಶ ಅಂದರೆ ಅದು ಚೀನಾ. ಚೀನಾ ನಮ್ಮ ಹತ್ರ ಚೆಂಗ್ಡು J-20 ಇದೆ, ಇದು 5ನೇ ತಲೆಮಾರಿನ ವಿಮಾನ ಅಂತ ಹೇಳಿಕೊಂಡಿದೆ. ಆದರೆ ಜಗತ್ತು ಇದನ್ನು ನಂಬುತ್ತಾ ಇಲ್ಲ. ಇದರ ಸಾಮರ್ಥ್ಯದ ಬಗ್ಗೆ ಜಗತ್ತಿಗೆ ದೊಡ್ಡ ಡೌಟ್ಸ್ ಇದೆ. ಇನ್ನು ಭಾರತದ ವಿಚಾರಕ್ಕೆ ಬಂದರೆ, ಸದ್ಯಕ್ಕೆ ಭಾರತದಲ್ಲಿ 5ನೇ ತಲೆಮಾರಿನ ವಿಮಾನ ಯಾವುದೂ ಇಲ್ಲ. ಆದರೆ ಈ ರೀತಿಯ ವಿಮಾನ ನಿರ್ಮಾಣಕ್ಕೆ ಕಳೆದ ದಶಕದಿಂದಲೇ ಭಾರತ ಕೆಲಸವನ್ನು ಶುರು ಮಾಡಿದೆ. DRDO, HAL ಹಾಗೂ ADA ಸೇರಿಕೊಂಡು ಆಮ್ಕಾ ಅಥವಾ AMCA ಹೆಸರಿನ, ಅಂದರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಹೆಸರಿನ ಯುದ್ಧ ವಿಮಾನ ನಿರ್ಮಿಸೋಕೆ ಹೊರಟಿದ್ದು, ಈ ಯೋಜನೆಯ ಮೊದಲ ಪ್ರೋಟೋಟೈಪ್ ವಿಮಾನ 2025ರ ಹೊತ್ತಿಗೆ ಹೊರಬರಬಹುದು ಅಂತ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. ಈ AMCA ಮಾಡೆಲನ್ನು ಏರೋ ಇಂಡಿಯಾ 2021ರಲ್ಲಿ ಡಿಸ್ಪ್ಲೇ ಕೂಡ ಮಾಡಲಾಗಿತ್ತು. ಒಟ್ಟಾರೆಯಾಗಿ ಹೇಳೋದಾದರೆ, ಸದ್ಯಕ್ಕೆ ಭಾರತದ ಹತ್ರ ಯಾವುದೇ 5th ಜನರೇಷನ್ ವಿಮಾನ ಇಲ್ಲ. ಆದರೆ ಇದನ್ನು ನಿರ್ಮಾಣ ಮಾಡೋ ಕೆಲಸದ ವಿಚಾರಕ್ಕೆ ಬಂದರೆ, ಜಗತ್ತಿನ ಉಳಿದ ರಾಷ್ಟ್ರಗಳ ವಿಚಾರಕ್ಕೆ, ಅಂದರೆ ಆಲ್ರೆಡಿ ಇರೋರನ್ನ ಬಿಟ್ಟು ಉಳಿದವ್ರ ವಿಚಾರಕ್ಕೆ ಬಂದರೆ, ನಾವು ಸ್ವಲ್ಪ ಮುಂದೆ ಇದ್ದೀವಿ. ಸಾಕಷ್ಟು ಕೆಲಸಗಳನ್ನು ದಶಕಗಳಿಂದ ಮಾಡ್ತಾ ಬರ್ತಾ ಇದ್ದೀವಿ, ಆದರೆ ನಮ್ಗೆ ಗೊತ್ತಲ್ಲ, ಬಹಳ ನಿಧಾನ ಎಲ್ಲದರಲ್ಲೂ. ಹಾಗಾದರೆ ಭಾರತದ ಬಳಿ ಇರೋ ಯುದ್ಧ ವಿಮಾನಗಳು ಯಾವ್ಯಾವು? ಫ್ರೆಂಡ್ಸ್, ಈಗ ಭಾರತದಲ್ಲಿರೋ ಶಕ್ತಿಶಾಲಿ ವಿಮಾನಗಳ ಬಗ್ಗೆ, ಅವುಗಳ ಶಕ್ತಿ ಸಾಮರ್ಥ್ಯದ ಬಗ್ಗೆ ತಿಳಿತಾ ಹೋಗೋಣ. ಮೊದಲಿಗೆ ದಸಾಲ್ಟ್ ರಫೇಲ್, ಫ್ರಾನ್ಸ್ ಮೂಲದ ದಸೋ ಕಂಪನಿ ನಿರ್ಮಾಣ ಮಾಡೋ ಈ ರಫೇಲ್ ಜಗತ್ತಿನಲ್ಲಿರುವ ಅತ್ಯಂತ ಶಕ್ತಿಶಾಲಿ ವಿಮಾನಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿ ಬರುತ್ತೆ. ಸದ್ಯ ಭಾರತದಲ್ಲಿರೋ ಅತ್ಯಂತ ಶಕ್ತಿಶಾಲಿ ವಿಮಾನ ಕೂಡ ಇದೆ ರಫೇಲ್. EH-DH ವೇರಿಯಂಟ್ನ 36 ರಫೇಲ್ಗಳು ಭಾರತದಲ್ಲಿ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಿವೆ. ಮಲ್ಟಿರೋಲ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಆಗಿರೋ ಈ ವಿಮಾನ ಈಗಾಗಲೇ ಹಲವು ಕಾರ್ಯಾಚರಣೆಗಳಲ್ಲಿ ವಿಶ್ವಾದ್ಯಂತ ಪಾಲ್ಗೊಂಡು ತನ್ನ ಸಾಮರ್ಥ್ಯವನ್ನು ಸಾಬೀತು ಮಾಡಿರೋ ವಿಮಾನ. ಇದು 4.5 ಜನರೇಷನ್ ವಿಮಾನ, ಅಂದರೆ 5th ಜನರೇಷನ್ಗಿಂತ ಸ್ವಲ್ಪ ಹಿಂದೆ 4.5 ಜನರೇಷನ್ ವಿಮಾನ ಆಗಿದ್ರೂ ಕೂಡ ಚೀನಾದ ಚೆಂಗ್ಡು J-20 ವಿಮಾನಕ್ಕಿಂತಲೂ ಇದು ಬೆಟರ್, ಅದಕ್ಕೆ ಟಕ್ಕರ್ ಕೊಡುತ್ತೆ ಅಂತ ವಿಶ್ಲೇಷಣೆ ಮಾಡಲಾಗುತ್ತೆ. ಅಥವಾ ಅದಕ್ಕಿಂತ ಜಾಸ್ತಿ ಸಾಮರ್ಥ್ಯನೂ ಇದಕ್ಕಿದೆ ಅಂತ ಕೂಡ ಹೇಳಲಾಗುತ್ತೆ. ಪೈಲಟ್ಗಳ ಮೋಸ್ಟ್ ಫೇವರೇಟ್ ಏರ್ಕ್ರಾಫ್ಟ್ ಇದು ರಫೇಲ್. ಗಂಟೆಗೆ ಗರಿಷ್ಠ 1912 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ತಾಕತ್ತನ್ನು ಹೊಂದಿದೆ. 3700 ಕಿಲೋಮೀಟರ್ ರೇಂಜ್ನಲ್ಲಿ ಕಾರ್ಯಾಚರಣೆ ಮಾಡೋ ಈ ವಿಮಾನ 9979 ಕೆಜಿ ತೂಕ ಇದೆ. ವಿಮಾನದ ಒಟ್ಟು ಉದ್ದ 15 ಮೀಟರ್ ಇದ್ದು ವಿಂಗ್ ಸ್ಪ್ಯಾನ್ 11 ಮೀಟರ್ ಇದೆ. ಸದ್ಯಕ್ಕೆ ಫ್ರಾನ್ಸ್, ಈಜಿಪ್ಟ್, ಕತಾರ್
ಭಾರತ, ಗ್ರೀಸ್, ಕ್ರೊಯೇಷ್ಯಾ, ಇಂಡೋನೇಷ್ಯಾ, ಯುಎಇಗಳು ಈ ವಿಮಾನಗಳನ್ನು ಬಳಕೆ ಮಾಡ್ತಾ ಇವೆ. ಸುಖೋಯ್ Su-30 MKI ಇದು ಭಾರತದ ಮತ್ತೊಂದು ಶಕ್ತಿಶಾಲಿ ಯುದ್ಧ ವಿಮಾನ. ಸಿಕ್ಕಪಟ್ಟು ದೊಡ್ಡದಿದು. ರಫೇಲ್ ಬರೋವರೆಗೂ ಇದೇ ವಾಯುಪಡೆಯ ಅತ್ಯಂತ ಅಡ್ವಾನ್ಸ್ಡ್ ಮತ್ತು ಪವರ್ಫುಲ್ ಏರ್ಕ್ರಾಫ್ಟ್ ಆಗಿತ್ತು. ಹಾಗಿದ್ರೂ ಕೂಡ ಭಾರತೀಯ ಸೇನೆಯಲ್ಲಿ ಇದರ ಪ್ರಾಮುಖ್ಯತೆ ಈಗೇನು ಕಮ್ಮಿ ಆಯಿತು ಅಂತಲ್ಲ. ಸುಖೋಯ್ ಭಾರತದ ವಾಯುಪಡೆಯ ಬೆನ್ನೆಲುಬು ಅನ್ನೋ ಮಟ್ಟಿಗೆ ಇದರ ಇಂಪಾರ್ಟೆನ್ಸ್ ಇದೆ. ಭಾರತೀಯ ಸೇನೆಯಲ್ಲಿ 262 ಸುಖೋಯ್ ವಿಮಾನ ಇದ್ದು ನಮ್ಮ ಸೇನೆಯ ಎರಡನೇ ಮೋಸ್ಟ್ ಅಡ್ವಾನ್ಸ್ಡ್ ಏರ್ಕ್ರಾಫ್ಟ್ ಅಂತ ಕರೆಸ್ಕೊಂಡಿದೆ. ರಷ್ಯಾದ Su-30ಯ ಅಪ್ಗ್ರೇಡೆಡ್ ವರ್ಷನ್ ಆಗಿರೋ ಸುಖೋಯ್ Su-30 MKI ವಿಮಾನವನ್ನು ರಷ್ಯಾ, ಭಾರತ ಎರಡು ರಾಷ್ಟ್ರಗಳ ಸಹಕಾರದಿಂದ HALನಲ್ಲಿ ನಿರ್ಮಾಣ ಮಾಡಲಾಗಿದೆ. ಮಲ್ಟಿರೋಲ್ ಫೈಟರ್ ಏರ್ಕ್ರಾಫ್ಟ್ ಇದಾಗಿದ್ದು ಮ್ಯಾಕ್ಸಿಮಮ್ ಸ್ಪೀಡ್ ಗಂಟೆಗೆ 2120 ಕಿಲೋಮೀಟರ್ ಇದೆ. 3,000 ಕಿಲೋಮೀಟರ್ ರೇಂಜ್ನಲ್ಲಿ ಕಾರ್ಯಾಚರಣೆ ಮಾಡೋ ಸಾಮರ್ಥ್ಯ ಹೊಂದಿದೆ. ವಿಮಾನದ ಒಟ್ಟು ತೂಕ 18,400 kg ಇದ್ದು ಒಟ್ಟು 22 meters ಉದ್ದ ಇದೆ. HAL ತೇಜಸ್ ಭಾರತ ನಿರ್ಮಾಣ ಮಾಡಿರೋ ಸದ್ಯಕ್ಕೆ ಸೇನಾ ಜಗತ್ತಲ್ಲಿ ದೊಡ್ಡ ಕಾಂಪಿಟೇಷನ್ ಕೊಡ್ತಿರೋ ಯುದ್ಧ ವಿಮಾನ. ಅಮೆರಿಕ ನಿರ್ಮಿತ F-16 ವಿಮಾನಕ್ಕೆ ಪರ್ಯಾಯವಾಗಿ ಎಲ್ಲರ ಕಣ್ಣಿಗೆ ಕಾಣ್ತಿರೋದು ಈ ತೇಜಸ್. ಸಿಂಗಲ್ ಎಂಜಿನ್ನ ಹಗುರ ಯುದ್ಧ ವಿಮಾನ ಇದಾಗಿದ್ದು ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಇದಾಗಿದ್ದು ಮಲ್ಟಿರೋಲ್ ಸೂಪರ್ಸಾನಿಕ್ ಫೈಟರ್ ಅಂತ ಕರೆಸ್ಕೊಂಡಿದೆ. ಪ್ರಸ್ತುತ ಭಾರತೀಯ ಸೇನೆಯಲ್ಲಿ Mark-1 ವೇರಿಯಂಟ್ನ ಸುಮಾರು 32 ತೇಜಸ್ಗಳಿದ್ದು Mark-1A ವೇರಿಯಂಟ್ನ 72 ವಿಮಾನಗಳಿಗೆ ಆರ್ಡರ್ ಕೊಡಲಾಗಿದೆ. ಹಾರುವ ಶವಪೆಟ್ಟಿಗೆ ಅಂತ ಕರೆಯಲಾಗೋ MiG-21 ರಷ್ಯನ್ ಮೂಲದ ಹಳೆಯ ಯುದ್ಧ ವಿಮಾನಗಳು, ಅವುಗಳಿಗೆ ರಿಪ್ಲೇಸ್ಮೆಂಟ್ ಮಾಡೋಕ್ಕೆ ಸೇನೆಯಲ್ಲಿ ಇದನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಆಗಲೇ ಹೇಳಿದ ಹಾಗೆ ತುಂಬ ಜನ ಇದನ್ನು ನೋಡ್ತಿದ್ದಾರೆ, ನಮಗೆ ಬೇಕು ಅಂತ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ಭಾರತ ತನ್ನ ಫ್ರೆಂಡ್ಲಿ ಕಂಟ್ರಿಗಳಿಗೆ ಈ ತೇಜಸ್ಸನ್ನು ಮಾರಾಟ ಮಾಡೋಕ್ಕೆ ಮುಂದಾಗಿದ್ದು ಈಗಾಗಲೇ ಮಲೇಷ್ಯಾಗೆ 18 ವಿಮಾನ ಕೊಡೋಕ್ಕೆ ಮುಂದಾಗಿದೆ. ಇದನ್ನು ಬಿಟ್ಟರೆ ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಈಜಿಪ್ಟ್, ಯುನೈಟೆಡ್ ಸ್ಟೇಟ್ಸ್, ಇಂಡೋನೇಷ್ಯಾ, ಫಿಲಿಪೈನ್ಸ್ ಕೂಡ ಇದನ್ನು ಖರೀದಿ ಮಾಡೋಕ್ಕೆ ಆಸಕ್ತಿ ತೋರಿಸಿವೆ. ಇದರ ಶಕ್ತಿ ಸಾಮರ್ಥ್ಯದ ವಿಚಾರಕ್ಕೆ ಬಂದರೆ ತೇಜಸ್ ಗರಿಷ್ಠ ವೇಗ ಗಂಟೆಗೆ 2,205 ಕಿಲೋಮೀಟರ್ ಆಗಿದ್ದು 3,000 ಕಿಲೋಮೀಟರ್ ರೇಂಜ್ನಲ್ಲಿ ಕಾರ್ಯಾಚರಣೆ ಮಾಡುತ್ತೆ. ಕೇವಲ 6,500 kg ತೂಕ ಇದ್ದು ಎಲ್ಲ ಸ್ಪೆಷಾಲಿಟಿಗಳಿಂದಾಗಿ ಜಗತ್ತಿನ ಹಲವು ಸೇನೆಗಳ ಕಣ್ಣು ಇದರ ಮೇಲೆ ಬೀಳ್ತಾ ಇದೆ. ಆದರೆ ಡೀಲ್ ಆಗ್ತಾ ಇಲ್ಲ. ತುಂಬ ಜನ ಬರ್ತಾರೆ, ನೋಡ್ತಾರೆ, ಬೇಕು ಅಂತ ಇಂಟ್ರೆಸ್ಟ್ ತೋರಿಸ್ತಾರೆ. ಡೀಲ್ ಫೈನಲೈಸ್ ಆಗ್ತಾ ಇಲ್ಲ. ಅದಕ್ಕೇನು ಕಾರಣ ಅನ್ನೋದು ಇನ್ನು ಕೂಡ ಸ್ಪಷ್ಟ ಇಲ್ಲ. ಯಾಕಂದರೆ ಭಾರತೀಯ ವಾಯುಪಡೆಯೇ ತೇಜಸ್ ವಿಚಾರಕ್ಕೆ ಬಂದಾಗ ಕಂಪ್ಲೇಂಟ್ಸನ್ನು ಸಾಕಷ್ಟು ಹೇಳ್ತಾರೆ. ಸಾಕಷ್ಟು ಕುಂದುಕೊರತೆಗಳು ಇದರಲ್ಲಿ ಇನ್ನೂ ಕೂಡ ಇದೆ, ಇನ್ನಷ್ಟು ಸುಧಾರಿಸೋದು ಬಾಕಿ ಇದೆ ಅಂತ ಹೇಳ್ತಾರೆ. ಹೀಗಾಗಿ ಇನ್ನೂ ಕೂಡ ತೇಜಸ್ ಯುದ್ಧ ವಿಮಾನಗಳನ್ನು ಪಾಕ್ ಗಡಿಯಲ್ಲಾಗಲಿ ಅಥವಾ ಚೀನಾ ಗಡಿಯಲ್ಲಾಗಲಿ ನಿಯೋಜನೆ ಮಾಡೋಕ್ಕೆ ಆ ಧೈರ್ಯವನ್ನು ಭಾರತ ಇನ್ನೂ ಕೂಡ ತೋರಿಸಿಲ್ಲ. ಶಾಂತಿ ಪ್ರದೇಶಗಳಲ್ಲೇ ಸದ್ಯಕ್ಕೆ ಈ ವಿಮಾನಗಳನ್ನು ಸ್ಟೇಷನ್ ಮಾಡಲಾಗಿದೆ. ಮೆಕೋಯನ್ MiG-29 ರಷ್ಯಾದ ಮೆಕೋಯನ್ ಕಂಪನಿ ನಿರ್ಮಿತ ಈ MiG-29 ಯುದ್ಧ ವಿಮಾನ ಭಾರತೀಯ ಸೇನೆಯ ಮತ್ತೊಂದು ಫೇವರೇಟ್. ಭಾರತ ರಷ್ಯಾಗೆ ಈ ಯುದ್ಧ ವಿಮಾನದ ಮೊದಲ ಗ್ರಾಹಕ. 1999 ಕಾರ್ಗಿಲ್ ಯುದ್ಧದ ಟೈಮ್ನಲ್ಲಿ ಭಾರತೀಯ ವಾಯುಪಡೆ Mirage-2000 ಫೈಟರ್ಗಳಿಗೆ ಎಸ್ಕಾರ್ಟ್ ಕೊಡೋಕ್ಕೆ ಈ ವಿಮಾನಗಳನ್ನು ಬಳಸಿತ್ತು. ಸದ್ಯಕ್ಕೆ ಭಾರತದ ಬಳಿ 65 ಮೆಕೋಯನ್ MiG-29 ವಿಮಾನಗಳಿವೆ. ಈ ವಿಮಾನದ ಗರಿಷ್ಠ ವೇಗ ಗಂಟೆಗೆ 2,446 ಕಿಲೋಮೀಟರ್ ಇದ್ದು 1,430 ಕಿಲೋಮೀಟರ್ ರೇಂಜ್ನಲ್ಲಿ ಕೆಲಸ ಮಾಡೋ ತಾಕತ್ತನ್ನು ಹೊಂದಿವೆ. ಅಷ್ಟು ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತವೆ. ವಿಮಾನ 17 meters ಲೆಂತ್ ಹೊಂದಿದೆ. Dassault Mirage-2000 ಫ್ರಾನ್ಸ್ ನಿರ್ಮಿತ ಮಿರಾಜ್ ಭಾರತೀಯ ಸೇನೆಯ ಮತ್ತೊಂದು ಇಂಪಾರ್ಟೆಂಟ್ ಏರ್ಕ್ರಾಫ್ಟ್. ಮಲ್ಟಿರೋಲ್ ಏರ್ಕ್ರಾಫ್ಟ್ ಫೈಟರ್ ಆಗಿರೋ ಇದು ಅನೇಕ ಕಷ್ಟದ ಟೈಮ್ನಲ್ಲಿ ದೇಶದ ರಕ್ಷಣೆಯಲ್ಲಿ ನಿರ್ಣಾಯಕ ಪಾತ್ರ ನಿಭಾಯಿಸಿದೆ. ಕಾರ್ಗಿಲ್ ಆಗಿರ್ಬೋದು, ಬಾಲಕೋಟ್ ಏರ್ ಸ್ಟ್ರೈಕ್ ಆಗಿರ್ಬೋದು, ಎಲ್ಲದರಲ್ಲೂ ಗೆಲುವಿನ ರೂವಾರಿಯಾಗಿದೆ. ಪ್ರಸ್ತುತ 2000 H-1 ವೇರಿಯಂಟ್ನ 51 ಮಿರಾಜ್ ವಿಮಾನಗಳು ಭಾರತೀಯ ಸೇನೆಯಲ್ಲಿವೆ. ಗಂಟೆಗೆ 2,336 ಕಿಲೋಮೀಟರ್ ವೇಗದಲ್ಲಿ ಚಲಿಸೋ ಸಾಮರ್ಥ್ಯ ಹೊಂದಿರೋ ಈ ವಿಮಾನಗಳು 1,550 ಕಿಲೋಮೀಟರ್ ರೇಂಜ್ನಲ್ಲಿ ಕಾರ್ಯಾಚರಣೆ ಮಾಡೋ ಸಾಮರ್ಥ್ಯವನ್ನು ಹೊಂದಿವೆ. ಸೇಬ್ಕ್ಯಾಟ್ ಜಾಗ್ವಾರ್ ಭಾರತೀಯ ವಾಯುಪಡೆಯ ಮತ್ತೊಂದು ಯುದ್ಧ ವಿಮಾನ. 1999 ಕಾರ್ಗಿಲ್ ಕದನದಲ್ಲಿ ಸಕ್ರಿಯ ಪಾತ್ರ ನಿಭಾಯಿಸಿದ ಈ ವಿಮಾನ ಅವತ್ತಿನ ಭಾರತದ ಗೆಲುವಿಗೆ ತನ್ನದೇ ಕೊಡುಗೆಯನ್ನು ಕೊಟ್ಟಿದೆ. ಪ್ರಸ್ತುತ 130 ಫೈಟರ್ ಜೆಟ್ಗಳು ಈ ಬ್ರ್ಯಾಂಡ್ನವು ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಿದೆ. ಯುನೈಟೆಡ್ ಕಿಂಗ್ಡಮ್ ಮೂಲದ ಕಂಪನಿ ಇದನ್ನು ನಿರ್ಮಾಣ ಮಾಡಿದ್ದು ಫ್ರಾನ್ಸ್ ಮೂಲದ ಕಂಪನಿ ಕೂಡ ಇದರ ಜೊತೆಗೆ ಕೈ ಜೋಡಿಸಿದೆ. ಪ್ರತಿ ಗಂಟೆಗೆ 1,700 ಕಿಲೋಮೀಟರ್ ಗರಿಷ್ಠ ವೇಗದಲ್ಲಿ ಚಲಿಸುವ ತಾಕತ್ತನ್ನು ಹೊಂದಿದ್ದು 3,524 ಕಿಲೋಮೀಟರ್ ರೇಂಜ್ನಲ್ಲಿ ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ. ಬರೋಬ್ಬರಿ 7,000 kg ತೂಕ ಇದ್ದು ವಿಮಾನದ ಒಟ್ಟು ಉದ್ದ 17 meters ಇದೆ. ಮೆಕೋಯನ್ ಗೋರವಿಚ್ MiG-21 ಎರಡನೇ ಮಹಾಯುದ್ಧದ ನಂತರ ಜಗತ್ತಲ್ಲಿ ಅತ್ಯಂತ ಹೆಸರು ಮಾಡಿದ, ಅತ್ಯಂತ ಬೇಡಿಕೆಯಿದೆ
ಏರ್ಕ್ರಾಫ್ಟ್ ಅಂದ್ರೆ ಅದು MiG-21 ಸೋವಿಯತ್ ಯೂನಿಯನ್ ಇದರ ನಿರ್ಮಾಪಕ ದೇಶ 1962ರಲ್ಲಿ ಚೀನಾ ದಾಳಿ ಬಳಿಕ ಭಾರತ ರಕ್ಷಣಾ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆ ತರೋಕೆ ಮುಂದಾಯಿತು ಅದರ ಫಲವಾಗಿ ಶಕ್ತಿಯುತ ಆಯುಧಗಳ ಕಡೆಗೆ ಗಮನ ಹರಿಸಿದ ಭಾರತ ಎರಡೇ ವರ್ಷಗಳಲ್ಲಿ ಅಂದ್ರೆ 1964ರಲ್ಲೇ ಅಂದಿನ ಕಾಲಕ್ಕೆ ಅಡ್ವಾನ್ಸ್ಡ್ ಏರ್ಕ್ರಾಫ್ಟ್ ಅಂತ ಕರೆಸಿಕೊಂಡಿದ್ದ ಈ MiG-21ಗಳನ್ನ ಸೇನೆಗೆ ಸೇರಿಸಿಕೊಳ್ಳುತ್ತು ಪಾಕ್ ಜೊತೆಗಿನ ಅನೇಕ ಯುದ್ಧಗಳಲ್ಲಿ ಗಡಿ ಸಂಘರ್ಷಗಳಲ್ಲಿ ಕಾರ್ಯಾಚರಣೆಗಳಲ್ಲಿ ಈ MiG-21 ಯುದ್ಧ ವಿಮಾನ ದೊಡ್ಡ ಪಾತ್ರವನ್ನು ನಿಭಾಯಿಸಿಕೊಂಡಿದೆ ಇನ್ನು ಕಾರ್ಯಾಚರಣೆ ಸಂದರ್ಭಗಳಲ್ಲಿ ಅಥವಾ ರುಟೀನ್ ಹಾರಾಟದ ಸಂದರ್ಭದಲ್ಲಿ ಪದೇ ಪದೇ ಇದು ಕ್ರ್ಯಾಶ್ ಆಗ್ತಿರೋದ್ರಿಂದ ಹಾರುವ ಶವ ಪೆಟ್ಟಿಗೆ ಅಂತ ಕೂಡ ಅದನ್ನು ಕರೀತಾರೆ ಯಾಕಂದ್ರೆ ಇದರಲ್ಲಿ ಹೋಗೋದು ಒಂದೇ ಸಾವಿನ ಮೇಲೆ ಹೋಗೋದು ಒಂದೇ ಅಂತ ಎಷ್ಟಾದರೂ ಕೂಡ ದೇಶದ ರಕ್ಷಣೆಯಲ್ಲಿ ಇದರ ಪಾತ್ರವನ್ನು ಯಾರೂ ಕೂಡ ಮರೆಯೋಕೆ ಸಾಧ್ಯ ಇಲ್ಲ ತಪ್ಪು ನಮ್ಮದು ವಿಮಾನದಲ್ಲ ವಯಸ್ಸಾದ್ಮೇಲೂ ಕೂಡ ಅದಕ್ಕೆ ನಾವು ರೆಸ್ಟ್ ಕೊಡೋದು ಬಿಟ್ಟು ಇನ್ನೂ ಕೂಡ ಹಾರು ಗುದ್ದು ಓಡು ಅಂತ ಹೇಳಿದ್ರೆ ಅದು ಏನು ಮಾಡುತ್ತೆ ಬಿದ್ದೋಗುತ್ತೆ ಕ್ರ್ಯಾಶ್ ಆಗುತ್ತೆ ಆ ವಿಮಾನ ಯಾವ ಕೆಲಸ ಮಾಡಬೇಕಾಗಿತ್ತು ಅವಾಗ ಚೆನ್ನಾಗಿ ಕೆಲಸ ಮಾಡಿದೆ ಆದರೂ ಕೂಡ ನಮ್ಮ ಭಾರತೀಯ ವಾಯುಪಡೆ ನಮ್ಮ ಸರ್ಕಾರ ಅದಕ್ಕೆ ರೆಸ್ಟ್ ಕೊಡೋಕೆ ಇದುವರೆಗೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ರು ಭಾರತದ ವಾಯುಪಡೆಯನ್ನು ಒಂದು ಕಾಲದಲ್ಲಿ ತುಂಬ ಆಳುತ್ತಿದ್ದು ರೂಲ್ ಮಾಡುತ್ತಿದ್ದು ಆವರಿಸ್ಕೊಂಡಿತ್ತು ಈಗ ಶಾಶ್ವತ ವಿಶ್ರಾಂತಿ ಕೊಡೋಕೆ ಈಗ ಸೇನೆ ಪ್ಲಾನ್ ಮಾಡ್ತಾ ಇದೆ 2025ರ ಒಳಗಾಗಿ ಈ MiG-21 ವಿಮಾನಗಳನ್ನು ಹಂತ ಹಂತವಾಗಿ ರಿಟೈರ್ ಮಾಡೋಕೆ ಡೆಡ್ ಲೈನ್ ಹಾಕೊಳ್ಳಲಾಗಿದೆ ಅವುಗಳ ಸ್ಥಾನಕ್ಕೆ ತೇಜಸ್ ವಿಮಾನಗಳನ್ನು ರಿಪ್ಲೇಸ್ ಮಾಡೋಕ್ಕೂ ಕೂಡ ಪ್ಲಾನ್ ನಡೀತಾ ಇದೆ ಇನ್ನು 2019ರಲ್ಲಿ ಪಾಕ್ ಜೊತೆಗಿನ ಸಂಘರ್ಷದ ವೇಳೆ ಭಾರತದ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅಮೆರಿಕ ನಿರ್ಮಿತ ಇಡೀ ವಿಶ್ವದಲ್ಲಿ ಶಕ್ತಿಶಾಲಿ ವಿಮಾನಗಳಲ್ಲಿ ಒಂದು ಅಂತ ಕರೆಸಿಕೊಂಡಿರೋ F-16 ಯುದ್ಧ ವಿಮಾನವನ್ನು ಈ MiG-21 ಬೈಸನ್ ಬಳಸಿ ಹಳೆಯ ಕಾಲದ ಈ ವಿಮಾನವನ್ನು ಬಳಸಿ ಅದನ್ನು ಹೊಡೆದು ಹಾಕಿದ್ರು ಏನೋ ಗಂಟೆಗೆ 2229 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಸಾಮರ್ಥ್ಯ ಹೊಂದಿರೋ ಈ ವಿಮಾನ 644 ಕಿಲೋಮೀಟರ್ ರೇಂಜ್ನಲ್ಲಿ ಕೆಲಸ ಮಾಡೋ ಸಾಮರ್ಥ್ಯವನ್ನು ಹೊಂದಿದೆ ವಿಂಗ್ ಸ್ಪ್ಯಾನ್ 7.15 ಮೀಟರ್ ಇದ್ದು ವಿಮಾನದ ಒಟ್ಟು ಉದ್ದ 16 ಮೀಟರ್ ಇದೆ 5200 ಕೆಜಿ ತೂಗುವ ಈ ವಿಮಾನ 20ನೇ ಶತಮಾನದಲ್ಲಿ ಜಗತ್ತಿನಾದ್ಯಂತ ಅನೇಕ ಯುದ್ಧಗಳಲ್ಲಿ ಮುಖ್ಯ ಪಾತ್ರ ನಿಭಾಯಿಸಿದೆ ಇನ್ನು ಈ ಮೇಲೆ ಹೇಳಿದ ಎಲ್ಲ ವಿಮಾನಗಳ ಜೊತೆಗೆ ಅನೇಕ ಗಸ್ತು ವಿಮಾನಗಳು ಸಾರಿಗೆ ವಿಮಾನಗಳು ಟ್ರೈನಿಂಗ್ ಏರ್ಕ್ರಾಫ್ಟ್ಗಳು ಕೂಡ ಭಾರತದ ಹತ್ತಿರ ಇವೆ ಜೊತೆಗೆ ಪ್ರಚಂಡ ಅಪಾಚೆ Mi-24ನಂತಹ ಅಟ್ಯಾಕ್ ಹೆಲಿಕಾಪ್ಟರ್ಗಳು ರುದ್ರ ಚಿನೋಕ್ ಚೇತಕ್ ಚೀತಾ ಧ್ರುವ್ನಂತಹ ಹೆಲಿಕಾಪ್ಟರ್ಗಳು ಕೂಡ ಸೇನೆಯಲ್ಲಿ ಪ್ರಮುಖ ಪಾತ್ರವನ್ನು ನಿಭಾಯಿಸ್ತಾ ಇವೆ ನಮ್ಮ ಯೋಧರೊಂದಿಗೆ ಈ ಎಲ್ಲ ಲೋಹದ ಹಕ್ಕಿಗಳು ಕೂಡ ಕೆಲಸ ಮಾಡೋದ್ರಿಂದ ನಾವು ನೀವು ನೆಮ್ಮದಿಯಿಂದ ಈ ದೇಶದಲ್ಲಿ ಬಾಳ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ